ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇನ್ನು 106 ವಿದ್ಯಾರ್ಥಿಗಳಿಗೆ ಕೆಇ ಮೂಲಕ ಅಲಾಟ್ಮೆಂಟ್ ಆಗಿತ್ತು. ಆ 106 ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಡಲಾರದ ಮೂಲಕ ಇವತ್ತು ನವೋದಯ ಎಜುಕೇಷನ್ ಟ್ರಸ್ಟ್ ಕರ್ನಾಟಕದ ಏಕಮಾತ್ರ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸ್ಟೂಡೆಂಟ್ಸ್ ಇದು ಕಾಲೇಜು ಇವತ್ತು ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಅನ್ಯಾಯ ಮಾಡ್ತಿದ್ದಾರೆ. ಅದರ ವಿರುದ್ಧವಾಗಿ, ಈ ಸಂಸ್ಥೆಯ ವಿರುದ್ಧವಾಗಿ ಇವತ್ತು ನಾವೆಲ್ಲ ರಾಯಚೂರಿನ ಎಲ್ಲ ನಾಗರಿಕರು, ಎಲ್ಲ ಪಕ್ಷದವರು, ಎಲ್ಲ ಸಮಾಜದವರು, ಎಲ್ಲ ಸಂಘಟನೆಯವರು, ಎಲ್ಲ ಜನಪರ ಮೈನಾರಿಟಿ ಕ್ಯಾಸ್ಟ್ ವೈಸ್ ಎಲ್ಲರೂ ಬಂದು ಇವತ್ತು ಹೋರಾಟ ಮಾಡಿದ್ದೇವೆ. ಒಂದುವರೆಗೆ ನಮ್ಮ ಹತ್ರ ಬಂದು ಮಾತಾಡ್ತೀವಿ ಅಂತ ಹೇಳಿದರೆ, ಅದಾದ್ಮೇಲೆ ಮುಂದಿನ ಯಾವ ಹೋರಾಟ ನಮ್ಮ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿ. ಕಾನೂನು ಒಂದು ಸಳೆ 371J ಆಕ್ಟ್ ಆದ್ಮೇಲೆ ಕರ್ನಾಟಕ ಅಸೆಂಬ್ಲಿಯಲ್ಲಿ ಪಾಸ್ ಆದ್ಮೇಲೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಹಿಂದಿನ 30(1) ಅಂತೇನು ಅದರ ಅಡಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾನೆ. ಹೋಲ್ ಸ್ಟೇಟ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮಕ್ಕಳಿಗೆ ಕೊಡ್ತೇನೆ ನಾನು ರಿಸರ್ವೇಷನ್. ನಾನು ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಏನು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮಕ್ಕಳಿದ್ದಾರೆ ಅವ್ರಿಗೊಂದೇ ಕೊಡಂಗಿಲ್ಲ, ಇಡೀ ಸ್ಟೇಟ್ನ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೊಡ್ತೀನಿ ಅಂತ ವಾದ ಮಾಡ್ತಾ ಇದ್ದಾನೆ. ಇದು ತಪ್ಪು. ಸರ್ಕಾರ ಆದೇಶ ಪ್ರಕಾರ 70% ಕಲ್ಯಾಣ ಕರ್ನಾಟಕ ಭಾಗದ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇನ್ಸ್ಟಿಟ್ಯೂಟ್ಗಳು ಏನಿದಾವೆ ಅದು ಕಲ್ಯಾಣ ಕರ್ನಾಟಕದ ಲಿಂಗ್ವಿಸ್ಟಿಕ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಆದೇಶ ಇರೋದು. ಆ ಸರ್ಕಾರ ಏನು ಆದೇಶ ಮಾಡಿದೆ, ಪರಿಷ್ಕೃತ ಆದೇಶ, ಅದರ ವಿರುದ್ಧ ಇವರು ಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದಾರೆ. ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು. ಆದೇಶ ಏನೇ ಬಂದರೂ ಕೂಡ ನಾನು ಪಾಲನೆ ಮಾಡ್ತೀನಿ. ಕೋರ್ಟ್ ಆದೇಶ ಏನು ಬಂದ್ರೂ ನಾವು ಅದಕ್ಕೆ ತಕ್ಕಂತೆ ನಾವು ವರ್ತಿಸ್ತೀವಿ. ಇವತ್ತು ಕೋರ್ಟ್ನೇ ವಿತ್ಡ್ರಾ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ. ಇವತ್ತಿನ ಹೋರಾಟ ಕೋರ್ಟ್ನಲ್ಲಿ ತಾವು ದಾವೆ ಹೂಡಿದ್ರಿ, ಅದನ್ನ ವಿತ್ಡ್ರಾ ಮಾಡಬೇಕು. 106 ವಿದ್ಯಾರ್ಥಿಗಳಿಗೆ ನೀವು ಅಡ್ಮಿಷನ್ ಕೊಟ್ಟಿದ್ದಾರೆ, ಫಸ್ಟ್ ಆಪ್ಷನ್ ಅಡಿಯಲ್ಲಿ ಅವ್ರೇನು ರಿಮ್ಸ್ ತಗೊಂಡಿದ್ದಾರೆ, ಅವ್ರಿಗೆ ಸೆಕೆಂಡ್ ಆಪ್ಷನ್ ಒತ್ತಲಿಕ್ಕೆ ಚಾನ್ಸ್ ಇಲ್ಲ. ಇವತ್ತಿತ್ತ ಕೊಡಂಗಿಲ್ಲ ಅಂದ್ರೆ ಆ 106 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಸ್ಥಿತಿ. ಯಾಕಂದ್ರೆ ಅದರಲ್ಲಿ ಸೆಕೆಂಡ್ ಆಪ್ಷನ್ ಒತ್ತಲಿಕ್ಕೆ ಸಮಯ ಹೋಯ್ತು. 68 ವಿದ್ಯಾರ್ಥಿಗಳು ಆಗ್ತಾ ಇದಾರೆ. ಇವತ್ತು ಕಲ್ಯಾಣ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ವಿದ್ಯಾರ್ಥಿಗಳಿಗೆ ತಕ್ಷಣ ಮಾತಾಡಿದ್ವಿ, ಅವ್ರೇನು ಅಡ್ಮಿಷನ್ ಕೊಟ್ಟಿವಿ ಅಂತ ಹೇಳ್ತಾರಲ್ಲ, ಕೊಟ್ಟಿಲ್ಲ ಅಡ್ಮಿಷನ್. ಈಗ ಫಸ್ಟ್ ನಾನು ಹೇಳೋದು, ನವೋದಯ ಅವರು ಆರ್ಟಿಕಲ್ 371J ವಿರುದ್ಧ ಕೋರ್ಟ್ಗೆ ಹೋಗಿಲ್ಲ. ಅವ್ರು ಹೇಳ್ತಾ ಇದ್ರಲ್ಲ ಆರ್ಟಿಕಲ್ 371J ಅಗೇನೆಸ್ಟ್ ಇವರು ಕೋರ್ಟ್ಗೆ ಹೋಗ್ಯಾರ ಅಂತ ಹೇಳ್ತಾ ಇದ್ರು, ಅದು ತಪ್ಪು. ನಾವು ಆರ್ಟಿಕಲ್ 371J ಅಗೇನೆಸ್ಟ್ ನಾವು ಕೋರ್ಟ್ಗೆ ಹೋಗಿಲ್ಲ. ಅದಕ್ಕೆ ಎಕ್ಸ್ಪ್ಲನೇಷನ್ ಏನಂದರೆ, ಆರ್ಟಿಕಲ್ 371J ಈಸ್ ಎ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್. ಆರ್ಟಿಕಲ್ 371J ವೆನ್ ಇಟ್ ಈಸ್ ಎ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇಫ್ ಎಟ್ ಆಲ್ ಐ ಹ್ಯಾವ್ ಟು ಗೋ ಅಗೇನ್ಸ್ಟ್ ದ 371J, ಹ್ಯಾವ್ ಟು ಗೋ ಟು ಕಾನ್ಸ್ಟಿಟ್ಯೂಷನ್ ಬೆಂಚ್ ಇನ್ ದ ಸುಪ್ರೀಂ ಕೋರ್ಟ್. ದಟ್ ಈಸ್ ದ ಮಿನಿಮಮ್ ದಿಸ್ ಒನ್. ಇನ್ನೊಂದು, ಆರ್ಟಿಕಲ್ 371J ಈ ಭಾಗಕ್ಕೂ ಬೇಕಂತ ಹೋರಾಟ ಮಾಡಿದ್ದವ್ರನ್ನಲ್ಲಿ ನಾನು ಇದ್ದೀನಿ. ನಮ್ಮ ಸ್ಟೂಡೆಂಟ್ಸು 8 ಸಾರಿ ರ್ಯಾಲಿ ಮಾಡಿದ್ವಿ, 3 ಸಾರಿ ನಾವು ಕಾಲೇಜ್ ಬಂದ್ ಮಾಡಿದ್ವಿ, ಎಂಟೈರ್ ಕ್ಯಾಂಪಸ್ ಬಂದ್ ಮಾಡಿದ್ವಿ. ನಾವು ಹೋರಾಟದಲ್ಲಿದ್ವಿ. ನಾವು ಆರ್ಟಿಕಲ್ 371J ಬೇಕಂತ ಇದು ಮಾಡಿದ್ವಿ. ದೆನ್ ನೆಕ್ಸ್ಟ್ ಕ್ವಶನ್ ನಿಮ್ಮ ಇದಿರ್ತದೆ, ಮತ್ತು ಏನು ಇದೆಲ್ಲ ಇದೆಲ್ಲ ಏನು ಅಂತ ಒಂದು ಇದಿರ್ತದೆ. ದಯವಿಟ್ಟು ನಾನೊಂದು ಮಾತು ಹೇಳ್ತಾ ಇದ್ದೀನಿ. ನಾನು ಕೋರ್ಟ್ನಲ್ಲಿ ಕೇಳಿದ್ದು ಏನಂದರೆ, ಆರ್ಟಿಕಲ್ 371J, ಯು ಪ್ಲೀಸ್ ಡೈರೆಕ್ಟ್ ದ ಗೌರ್ಮೆಂಟ್ ಟು ಇಂಪ್ಲಿಮೆಂಟ್ ಆರ್ಟಿಕಲ್ 371J ಇನ್ ಟೋಟೋ. ಆರ್ಟಿಕಲ್ 371J ಏನು ಬರೆದಿದ್ರೋ ಅದು ದಯವಿಟ್ಟು ಸರ್ಕಾರಕ್ಕೆ ಹೇಳಿ ಅದು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಕೋರ್ಟ್ ಕೊಟ್ಟೆ. ಆರ್ಟಿಕಲ್ 371J ವಿರುದ್ಧ ಅಲ್ಲ, ಆರ್ಟಿಕಲ್ 371J ಏನಿದೆಯೋ ಅದೇ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಹೋಗಿದ್ದೀನಿ. ದಟ್ಸ್ ಇಟ್. ಇನ್ನೇನು ಕ್ಲಾರಿಫಿಕೇಶನ್ ಬೇಕು?